ಸಿಟಿ ರವಿ ಅವರು ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ, ಹತ್ತಿಕ್ಕುವಂತಹ ಪ್ರಯತ್ನ ಆಗಿದೆ ನೋಡಿ. ಅಧಿಕಾರಕ್ಕೆ ಬರೋಕ್ ಮುಂಚೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ್ರು. ಅಧಿಕಾರಕ್ಕೆ ಬಂದ ಮೇಲೆ ಎರಡು ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದಾರೆ. ಇದು ಜನವಿರೋಧಿ ನೀತಿ. ಬರೀ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ಸ್ಟಾಂಪ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀಸು, ವೆಹಿಕಲ್ ರಿಜಿಸ್ಟ್ರೇಷನ್ ಎಲ್ಲದರ ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ. ಹಾಲಿನ ದರ, ನೀರಿನ ದರ ಎಲ್ಲ ಹೆಚ್ಚಳ ಮಾಡಿ ಬೆಲೆ ಏರಿಕೆಯ ಬರೆ ಹಾಕಿದ್ದಾರೆ. ಇವರು ಹೇಳಿದ್ದು ಬೆಲೆ ಇಳಿಸ್ತೀವಿ ಅಂತ, ಬಂದ ಮೇಲೆ ಬೆಲೆ ಏರಿಕೆ ದರ ಬರೆ ಹಾಕಿದ್ದಾರೆ. ಅದಕ್ಕಾಗಿ ನಾವು ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ. ಗುರುವಾರದ ಹೋರಾಟ ಹೇಗಿರುತ್ತೆ ಸರ್? ರಸ್ತೆ ತಡೆ, ಹೆದ್ದಾರಿಗಳ ತಡೆ ಮಾಡ್ತೀರಾ? ಹೇಗೆ ವಿವಿಧ ಸಂಘ ಸಂಸ್ಥೆಗಳ ಜೊತೆಗೆ NDA ಮಿತ್ರ ಪಕ್ಷವಾಗಿರ್ತಕ್ಕಂಥ JDS ಜೊತೆಗೆ ಸಮಾಲೋಚನೆ ನಡೆಸಿ ಹೋರಾಟದ ರೂಪುರೇಷೆ ತಯಾರಿಸ್ತವೆ, ರಸ್ತೆ ತಡೆ ಚಳವಳಿ ಮಾಡ್ತವೆ.